ಜವಾದ ರಿಲೇಷನ್ಶಿಪ್ನಲ್ಲಿ ನಂಬಿಕೆ ಮುಖ್ಯವಾಗಿರುತ್ತದೆ. ಅಲ್ಲಿ ಯಾವುದೇ ರಹಸ್ಯಗಳಿರುವುದಿಲ್ಲ, ಸುಳ್ಳುಗಳು ಇರುವುದಿಲ್ಲ. ನಮ್ಮನ್ನು ನೀವು ಪ್ರೀತಿಸಿಕೊಳ್ಳಿ, ಇಲ್ಲವಾದರೆ ನೀವು ಯಾರನ್ನು ಪ್ರೀತಿಸಲಾರಿರಿ. ಯಾವಾಗಲೂ ಆತ್ಮವನ್ನು ಪ್ರೀತಿಸಿ, ಮುಖವನ್ನಲ್ಲ. ಗೋಡೆಯ ಮೇಲೆ ಇರುವೆಗಳು ಎಷ್ಟೇ ಅವಸರವಿದ್ದರೂ ಪರಸ್ಪರ ಒಂದನ್ನೊಂದು ಭೇಟಿಯಾಗಿ ಮುಂದೆ ಹೋಗುವಂತೆ ನಮ್ಮ ದಿನನಿತ್ಯ ಜೀವನದಲ್ಲಿಯೂ ಸಹ ಪ್ರತಿಯೊಬ್ಬ ವ್ಯಕ್ತಿ ಎದುರುಗಡೆ ಬಂದಾಗ ನಿರ್ಮಲ ದೃಷ್ಟಿ ಸನ್ನನಗೆ ಬೀರಿ ಬಿಡಿ. ನಮ್ಮ ಪ್ರೀತಿ ಸಂತೋಷ ವಿಮ್ಮದಿಯಾಗುತ್ತದೆ. ಮೂರ್ಖರೊಂದಿಗೆ ವಾದಿಸುವುದು ಕೆನ್ನೆಯ ಮೇಲೆ ಕುಳಿತ ಸೊಳ್ಳೆಯನ್ನು ಸಾಯಿಸುವಂತಿದೆ. ಸೊಳ್ಳೆ ಸತ್ತರೂ ಸಾಯದಿದ್ದರೂ ನಮ್ಮ ಕೆನ್ನೆಗೆ ನಾವೇ ಹೊಡೆದುಕೊಂಡ ಹಾಗೆ. ಕಷ್ಟಕ್ಕೆ ಆಗದ ಮಕ್ಕಳು, ಬಡತನ ಹಂಚಿಕೊಳ್ಳಲಾಗದ ಪ್ರೀತಿ, ತಮಾಷೆ ಸಹಿಸದ ಸ್ನೇಹ, ಬೆಳವಣಿಗೆ ಬಯಸದ ಬಂಧುಗಳು, ಗೆದ್ದರೆ ಅಸೂಯೆ ಪಡುವ ವೈರಿಗಳು ಇದ್ದರೆಷ್ಟು, ಹೋದರೆಷ್ಟು? ನೀವು ಯಾರಿಗಾದರೂ ದೀಪವನ್ನು ಬೆಳಗಿಸಿದರೆ ಅದು ನಿಮ್ಮ ದಾರಿಯನ್ನು ಬೆಳಗಿಸುತ್ತದೆ. ನಿಮ್ಮನ್ನು ನೋಯಿಸಿದವರಿಗೆ ಥ್ಯಾಂಕ್ಸ್ ಹೇಳಿ, ಏಕೆಂದರೆ ಅವರು ನಿಮ್ಮನ್ನು ಬಲಿಷ್ಠರನ್ನಾಗಿಸಿದ್ದಾರೆ. ಸೇಡು ತೀರಿಸಿಕೊಳ್ಳರು ಒದ್ದಾಡಬೇಡಿ. ಕರ್ಮಕ್ಕೆ ಆ ಅವಕಾಶವನ್ನು ಕೊಟ್ಟು ನೋಡಿ. ಯಾವುದೇ ಸಂಬಂಧ ಹಾಗೆ ಸುಮ್ಮನೆ ಸ್ವಾಭಾವಿಕವಾಗಿ ಸಾಯುವುದಿಲ್ಲ. ಈಗೋ ಆಟಿಟ್ಯೂಡ್ ಹಾಗೂ ಇನ್ನೊಂದರಿಂದ ಸಂಬಂಧಗಳ ಹತ್ಯೆಯಾಗುತ್ತದೆ. ಅವರ ಮನೆಗೆ ಊಟಕ್ಕೆ ಹೋಗಬೇಡಿ. ಕರುಣೆ ಇಲ್ಲದವರ ಹತ್ತಿರ ನಿಮ್ಮ ಕಷ್ಟವನ್ನು ಹೇಳಿಕೊಳ್ಳಬೇಡಿ. ಸಾಗರದಲ್ಲಿ ನೀರಿನ ರಾಶಿಯೇ ಇದೆ, ಆದರೆ ಕುಡಿಯಲು ಯೋಗ್ಯವಲ್ಲ. ನಮ್ಮ ಸುತ್ತಮುತ್ತ ನೋಡಲು ಸುಂದರವಾದದ್ದು ಎಷ್ಟೋ ವಿಷಯಗಳಿವೆ, ಆದರೆ ಅವೆಲ್ಲವನ್ನು ಅನುಭವಿಸಲು ಸಾಧ್ಯವಿಲ್ಲ. ನಮಗೆ ಯಾವುದು ದಕ್ಕುತ್ತದೆಯೋ ಅದು ನಮ್ಮದು. ತಡವಾಗಿ ಸಿಗುವ ಯಶಸ್ಸು ವ್ಯಕ್ತಿತ್ವ ರೂಪಿಸುತ್ತದೆ. ತಕ್ಷಣವೇ ಸಿಕ್ಕ ಯಶಸ್ಸು ಅಹಂಕಾರವನ್ನು ಸೃಷ್ಟಿಸುತ್ತದೆ. ದೀಪ ಬೆಳಕು ಕೊಡುತ್ತೆ ಅನ್ನುವ ಕಾರಣಕ್ಕೆ ಮಾತ್ರ ನಾವು ಹೊಗಳುತ್ತೇವೆ, ಆದರೆ ಆ ಬೆಳಕಿಗೋಸ್ಕರ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡ ಎಣ್ಣೆ ಯಾರಿಗೂ ಕಾಣಿಸಲ್ಲ. ಆ ಬೆಳಕಿಗೋಸ್ಕರ ಆಶ್ರಯ ಕೊಟ್ಟ ಹಣತೆ ಯಾರಿಗೂ ಕಾಣಿಸಲ್ಲ. ದೀಪಕ್ಕೆ ಬೆಳಕು ಕೊಟ್ಟ ಬೆಂಕಿ ಯಾರಿಗೂ ಕಾಣಿಸಲ್ಲ. ಹಾಗೆಯೇ ನಮ್ಮ ಜೀವನ ಕೂಡ. ನಿಮಗೆಲ್ಲ ಒತ್ತಡಗಳಿಗೂ ನೀವು ಪ್ರತಿಕ್ರಿಯಿಸುವ ಬಗೆಯೇ ಕಾರಣ. ಅದರಿಂದ ಸ್ಪಂದಿಸಲು ಕರೆಯಿರಿ, ಪ್ರತಿಕ್ರಿಯಿಸಬೇಡಿ. ಆಕಾಶದಲ್ಲಿ ಪೂರ್ವ ಮತ್ತು ಪಶ್ಚಿಮಕ್ಕೆ ಯಾವುದೇ ವ್ಯತ್ಯಾಸವಿಲ್ಲ. ಜನರು ತಮ್ಮ ಮನಸ್ಸಿನಿಂದ ಭಿನ್ನತೆಯನ್ನು ಸೃಷ್ಟಿಸುತ್ತಾರೆ ಮತ್ತು ನಂತರ ಅವುಗಳನ್ನು ನಿಜವೆಂದು ನಂಬುತ್ತಾರೆ. ನಿಮ್ಮ ಆಲೋಚನೆಗಳೆಲ್ಲವೂ ಸರಿಯಾಗಿವೆ ಎಂದು ನಂಬಿಕೊಳ್ಳಬೇಡಿ. ನಿಮ್ಮ ಮನಸ್ಸು ನಿಮ್ಮನ್ನು ವಂಚಿಸಿದಷ್ಟು ಇನ್ಯಾರೂ ವಂಚಿಸಲು ಸಾಧ್ಯವಿಲ್ಲ. ಸಾಗರದ ಅಲೆಗಳು ಎಷ್ಟೇ ಜೋರಾಗಿ ಸದ್ದು ಮಾಡಿದರೂ ಸಾಗರದ ತಲ ಯಾವಾಗಲೂ ಪ್ರಶಾಂತವಾಗಿರುತ್ತದೆ. ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಲಾಭ ಸಿಗದೇ ಇರಬಹುದು, ಆದರೆ ಅಂತಹ ಗುಣಕ್ಕೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರುತ್ತದೆ. ಕಾಲದಲ್ಲಿ ವಾಸಿಸಬೇಡಿ, ಭವಿಷ್ಯದ ಕನಸು ಕಾಣಬೇಡಿ, ಮನಸ್ಸನ್ನು ಪ್ರಸ್ತುತ ಕ್ಷಣದಲ್ಲಿ ಕೇಂದ್ರೀಕರಿಸಿ. ಧನ್ಯವಾದಗಳು.